ತಪ್ಪುಗಳನ್ನ ಕವರ್ ಅಪ್ ಮಾಡ್ಕೊಳ್ಳೋದಕ್ಕೋಸ್ಕರ ಸೈಲೆಂಟ್ ಆಗಿ ಮಾತಾಡ್ತೀರಾ ವಿನಯ್? ಸರ್, ಮಾತಾಡ್ಬೇಕಾದ್ರೆ ತುಂಬಾ ಮೆಲೋ ಡೌನ್ ಆಗ್ತಾರೆ, ಅವ್ರ ಜೊತೆ ಹಂಗ್ ಆಡ್ಕೊಂಡೇ ಇರೋ ರೀತಿ ಮಾತಾಡ್ತಾರೆ ಸುದೀಪ್ ಸರ್ ಹತ್ರ. ಇವ್ರ ಹತ್ರ ನಾಟಕಾಡಿ ನನ್ಗೇನು ಆಗ್ಬೇಕಾಗಿಲ್ಲ. ಸುದೀಪ್ ಅವರ ಮುಂದೆ ಅನುಕಂಪ ಭರಿತವಾಗಿ ತುಂಬಿರುತ್ತದೆ. ನಿಮಗೆ ನ್ಯಾಯಾಧೀಶರಿಗೆ ಏರುದೊಂದೇ ನೀವು ಮಾತಾಡ್ತೀರಿ. ವೀಕೆಂಡ್ ಬಂತು ಅಂದ್ರೆ ಎಲ್ಲರೂ ಟಿವಿಯಲ್ಲಿ ನೋಡೋಕ್ ಕಾಯೋದು ಕಿಚ್ಚನ ಪಂಚಾಯಿತಿ. ಯಾಕಂದ್ರೆ ಅಲ್ಲಿ ಕಿಚ್ಚ ತಪ್ಪು ಮಾಡಿದವ್ರಿಗೆ ಸರಿಯಾಗಿ ಬುದ್ಧಿ ಹೇಳ್ತಾರೆ, ಹಾಗೇನೆ ತರಲೆ ಮಾಡಿದವರಿಗೆ ಕಾಲೆಳಿತಾರೆ, ತಮಾಷೆ ಮಾಡ್ತಾರೆ. ಇಡೀ ವೀಕೆಂಡಲ್ಲಿ ಫನ್ ಕೊಟ್ಟು ಹಾಗೆ ಫೈಟ್ ಮಾಡಿದವ್ರಿಗೆ ಕೂಡ ಪಾಠ ಹೇಳ್ಕೊಟ್ಟು ಹೋಗ್ತಾರೆ. ಹಾಗಾಗಿ ಕಿಚ್ಚ ಬರ್ತಾರೆ ಅಂದರೆ ವೀಕೆಂಡಲ್ಲಿ ನೋಡೋರಂತೂ ಕುತೂಹಲದಿಂದ ಕಾಯ್ತಾ ಇರ್ತಾರೆ. ಈ ವಾರ ಕಿಚ್ಚ ಬರಲ್ವಾ, ಪಂಚಾಯಿತಿ ಮಾಡಲ್ವಾ ಅಂತ ಕ್ಯೂರಿಯಾಸಿಟಿ ಮೂಡಿಸ್ತಾ ಇದ್ದಾರೆ. ಯಾಕೆಂದರೆ ಕಿಚ್ಚನ ಪಂಚಾಯಿತಿ ಬದಲು ಶ್ರುತಿ ಅವರು ನ್ಯಾಯಾಲಯದ ಕಟಕಟೆಯಲ್ಲಿ ಎಲ್ಲ ಕಂಟೆಸ್ಟೆಂಟ್ಗಳನ್ನ ತಂದು ನಿಲ್ಲಿಸೋ ಹಾಗೆ ಕಾಣಿಸ್ತಾ ಇದೆ. ಈ ಶನಿವಾರ ಕಿಚ್ಚ ಇರಲ್ವಾ, ಯಾಕೆಂದರೆ ಮ್ಯಾಚ್ಗಳಿರೋದ್ರಿಂದ ಕಿಚ್ಚ ಸುದೀಪ್ ಏನಾದರೂ ಅಲ್ಲಿ ಬ್ಯುಸಿಯಾಗಿ ಎಪಿಸೋಡ್ ಶೂಟ್ ಮಾಡಿಲ್ವಾ, ಈ ಕುತೂಹಲ ಬರ್ತಾ ಇದೆ. ಯಾಕಂದರೆ ಇವತ್ತಿನ ಈ ಪ್ರೊಮೋದಲ್ಲಿ ಶ್ರುತಿ ಅವರು ಮಾತಾಡ್ತಾರೆ. ಸೊ ನ್ಯಾಯಾಲಯದ ಕಟಕಟೆಯ ರೀತಿಯ ಒಂದು ಸೀನ್ ತರ್ತಾರೆ, ಅಲ್ಲಿ ಎಲ್ಲರನ್ನು ಪ್ರಶ್ನೆ ಮಾಡ್ತಾರೆ. ವಿನಯ್ ಸುದೀಪ್ ಅವ್ರ ಮುಂದೆ ಮಾತ್ರ ತುಂಬ ಸಾಫ್ಟಾಗಿರ್ತಾರೆ, ಬೇರೆಯವರಿದ್ದಾಗ ಸಿಕ್ಕಾಪಟ್ಟೆ ಎಗರಾಡ್ತಾರೆ, ಎಗ್ರೆಸಿವ್ ಆಗಿರ್ತಾರೆ. ಸೊ ಇದನ್ನು ಚರ್ಚೆ ಮಾಡ್ತಾರೆ, ಹಾಗೆಯೇ ಪನಿಷ್ಮೆಂಟ್ ಕೂಡ ಕೊಡ್ತಾರೆ ಅಂತ ಅನಿಸ್ತಾ ಇದೆ. ಕಿಚ್ಚ ಸುದೀಪ್ ಥರನೇ ಪಂಚಾಯಿತಿನ ಶ್ರುತಿ ಅವರು ಮಾಡ್ತಾರೆ ಈ ಸಾರಿ. ಕಿಚ್ಚ ಸುದೀಪ್ ಈ ವೀಕೆಂಡ್ ಬರಲ್ವಾ ಅನ್ನುವ ರೀತಿಯಲ್ಲಿ ಕಾಣಿಸ್ತಾ ಇದೆ. ಗೊತ್ತಿಲ್ಲ, ಇದಕ್ಕೆ ಇವತ್ತಿನ ಸಂಜೆವರೆಗೂ ಕಾಯಬೇಕು. ಸದ್ಯಕ್ಕಂತೂ ಈ ವಿಡಿಯೋದಲ್ಲಿ ಶ್ರುತಿ ಅವರ ನ್ಯಾಯಾಲಯದ ಕಟಕಟೆ ಹೇಗಿರುತ್ತೆ ಅನ್ನೋ ಕುತೂಹಲ ಹೆಚ್ಚಿಸ್ತಾ ಇದೆ.